Hello friends, welcome to Bhumika's Kitchen. Nani vat nimge bisibele bat madod hege anta torustin banni. Akki 1 glass, togri bele 1/2 glass, tarkari hurulikai carrot tagondidini uddudu cut madkondidini 7 rinda 8 hurulikai ond chick size carrot, kadlekai beeja 2 rinda 3 tablespoon. Idishtu base kolana. ಅಕ್ಕಿ ಅಂದ್ರೆ ಅನ್ನನೆ ಸೆಪರೇಟ್ ಮಾಡಿ ಇಟ್ಕೊಳ್ಳೋಣ ಬೇಳೆನೆ ಬೇಳೆ ತರಕಾರಿ ಕಡಲೆಕಾಯಿ ಬೀಜ ಇವು ಮೂರು ಸೆಪರೇಟ್ ಬೇಯಿಸ್ಕೊಳ್ಳೋಣ ನೋಡಿ ನನ್ನ ಬೇಳೆ ಕಡಲೆಕಾಯಿ ಬೀಜ ತರಕಾರಿ ಇದಿಷ್ಟನ್ನು ಬೇಯಿಸ್ಕೊಳ್ತಾ ಇದೀನಿ ಇದು ಒಂದ 2 ರಿಂದ 3 ವಿಷಲ್ ಬೇಳೆ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ಒಂದ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ನೋಡಿ ಒಂದ 1/2 ಬೌಲ್ ಅಷ್ಟು ಸಣ್ಣ ಈರುಳ್ಳಿ ನಾನು ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ ಸಣ್ಣ ಈರುಳ್ಳಿ ಇಲ್ಲ ಅಂದ್ರೆ ನೀವು ದಪ್ಪ ಈರುಳ್ಳಿ ಕೂಡ ಒಂದ ದಪ್ಪ ಈರುಳ್ಳಿನ ಉದ್ದ ಕಟ್ ಮಾಡಿ ಇಟ್ಕೋಬಹುದು ಗೋಲಿ ಗಾತ್ರದ ಹುಣಸೆ ಹಣ್ಣಿನ ರಸ ತದ್ದ ಇಟ್ಕೊಂಡಿದ್ದೀನಿ 2 ರಿಂದ 3 ಟೇಬಲ್ ಸ್ಪೂನ್ ಕೊಬ್ಬರಿ ತುರಿ ಇಟ್ಕೊಂಡಿದ್ದೀನಿ ಗೋಡಂಬಿ ಒಂದ 7 ರಿಂದ 8 ಬಿಸಿಬೇಳೆ ಬಾತ್ ಪೌಡರ್ ಒಂದು 2.5 ರಿಂದ 3 ಟೇಬಲ್ ಸ್ಪೂನ್ ಇಟ್ಕೊಂಡಿದ್ದೀನಿ Gas on ಮಾಡ್ಕೊಂಡಿದ್ದೀನಿ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಬೇಳೆ ಬೇಯಿಸಕ ಕೂಡ ಎಣ್ಣೆ ಹಾಕಿರೋದ್ರಿಂದ ಇದು ಒಂದು ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಹಾಕೊಂಡ್ರೆ ಸಾಕು ಈರುಳ್ಳಿ ಬಾಡೋದಕ್ಕೆ ಸಾಸಿವೆ ಒಂದು 1/2 ಟೀಸ್ಪೂನ್ ಅಷ್ಟು ಜೀರಿಗೆ ಒಂದು 1/2 ಟೀಸ್ಪೂನ್ ಅಷ್ಟು ಇಂಗು ಸ್ವಲ್ಪ ಈರುಳ್ಳಿ ನಾನು ಹಾಕೊಳ್ತಾ ಇದೀನಿ ಕರವೇನ್ ಸೊಪ್ಪು ಇದಿಷ್ಟು ಒಂದ 2 ರಿಂದ 3 ನಿಮಿಷ ಬಾಡಿಸ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಬಾಡಬೇಕು ನೋಡಿ ಒಂದ 2 ರಿಂದ 3 ನಿಮಿಷ ಬಾಡಿದೆ ಚೆನ್ನಾಗಿ ಇವಾಗ ನಾವು ಏನು ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ತರಕಾರಿ ಇದನ್ನ ಇವಾಗ ಇದರೊಳಗಡೆ ಹಾಕೊಳ್ತಾ ಇದೀನಿ ಬೇಳೆ ಚೆನ್ನಾಗಿ ಬೆಂದಿರಬೇಕು ಅವಾಗಲೇ ಬಿಸಿಬೇಳೆ ಬಾತ್ ಚೆನ್ನಾಗಿ ಬರೋದು ಹುಳಿ ಒಂದು ಸ್ವಲ್ಪ ಹಾಕೊಳ್ತೀನಿ ಒಂದು ಮುಕ್ಕಾಲು ಭಾಗ ಹಾಕಿರ್ತೀನಿ ನೋಡ್ಬಿಟ್ಟು ಆಮೇಲೆ ಹಾಕೋಬಹುದು ಪೌಡರ್ ಕೂಡ ಒಂದು ಮುಕ್ಕಾಲು ಭಾಗದಷ್ಟು ಬೇಕಾಗುತ್ತೆ ಇಷ್ಟನ್ನು ಮುಕ್ಕಾಲು ಭಾಗ ಹಾಕಿರ್ತೀನಿ ನೋಡ್ಬಿಟ್ಟು ಹಾಕೊಳ್ಳೋಣ ಇದು ಕುದಿಲಿ ಚೆನ್ನಾಗೆ ನೋಡಿ ಕುದಿತಾ ಇದೆ ಇದಕ್ಕೆ ಒಂದು ಟೀಸ್ಪೂನ್ ಅಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಕರೆಕ್ಟ್ ಆಗಿದೆಯಾ ಈ ಟೈಮಲ್ಲಿ ನೋಡ್ಕೊಳ್ಳೋಣ ಉಪ್ಪು ಹುಳಿ ಖಾರ ಎಲ್ಲ ನೋಡಿ ಇನ್ನೂ ಹುಳಿ ಮತ್ತು ಖಾರ ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ನಾನು ಏನು ತಗೊಂಡಿದ್ದೆ ಅಷ್ಟು ಬೇಕಾಗ್ತಾ ಇದೆ ಎಲ್ಲ ಕಂಪ್ಲೀಟ್ ಆಗ್ತಿದೆ ಇವಾಗ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಇವಾಗ ಏನು ನಾನು ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸಪ್ರೇಟು ಅದನ್ನು ಹಾಕಿ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಂಪ್ಲೀಟ್ ಅನ್ನ ನಾನೇನು ಮಾಡಿಟ್ಕೊಂಡಿದ್ದೆ ಅನ್ನ ಕಂಪ್ಲೀಟ್ ಹಾಕ್ಕೊಂಡಿದ್ದೀನಿ ಈ ಥರ ಸಪ್ರೇಟ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಎರಡು ಒಟ್ಟಿಗೆ ಬೇಯಿಸಿದ್ರೆ ಒಂದೊಂದ್ಸಲ ಬೇಳೆ ಚೆನ್ನಾಗಿ ಬೆಂದಿರೋದಿಲ್ಲ ಅನ್ನ ಚೆನ್ನಾಗಿ ಬೆಂದು ಹೋಗ್ಬಿಟ್ಟಿರುತ್ತೆ ಇವಾಗ ಇದೇ ಟೈಮಲ್ಲಿ ಕೊಬ್ಬರಿ ಹಾಕ್ತಾ ಇದ್ದೀನಿ ಕೊಬ್ಬರಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೆಫ್ಟ್ ಓವರ್ ರೈಸಲ್ಲಿ ಕೂಡ ಇದೇ ಮೆಥಡಲ್ಲಿ ಮಾಡ್ಬೋದು ಆದರೆ ರೈಸ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಸ್ಟೀಮ್ ಮಾಡ್ಕೋಬೇಕು ಇದಕ್ಕೆ ಹಾಕೋದಕ್ಕಿಂತ ಮುಂಚೆ ಇದು ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಇದು ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡ್ತೇನೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು 1/2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಈ ಗೋಡಂಬಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ
ನೋಡಿ ಒಂದು 5-6 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ಮೀಡಿಯಮ್ ಹೈ ಫ್ಲೇಮಲ್ಲೇ. ತುಂಬ ಹೈ ಮಾಡಿದ್ರೆ ಕೆಳಗಡೆ ಸೀದಾ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಕೊನೆ ಎಂಡಲ್ಲಿ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋಣ. ಈ ತುಪ್ಪ ಹಾಕೋದ್ರಿಂದನೇ ಒಳ್ಳೆ ಟೇಸ್ಟ್ ಬರೋದು, ಅದರಿಂದನೇ ಚೆನ್ನಾಗಾಗೋದು ಬಿಸಿಬೇಳೆಬಾತು. ಇಲ್ಲ ಅಂದರೆ ಒಂಥರ ಮಾಮೂಲಿ ಸಾರು ಅನ್ನೋ ಟೇಸ್ಟಲ್ಲಿರುತ್ತೆ, ಇದು ಹಾಕಿದ್ಮೇಲೆ ಒಳ್ಳೆ ಟೇಸ್ಟ್ ಬರುತ್ತೆ. ಕೊನೆ ಎಂಡಲ್ಲಿ ನಾವೇನು ಗೋಡಂಬಿ ಫ್ರೈ ಮಾಡಿಟ್ಕೊಂಡಿದ್ದೀವಿ ಅದನ್ನು ಹಾಕೋಣ. ಆಗಿದೆ ಇವಾಗ, ಇವಾಗ ಗೋಡಂಬಿ ಫ್ರೈ ಮಾಡಿರೋದನ್ನ ಹಾಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿಬೇಳೆ ಭಾತ್ ರೆಡಿ ಇದೆ ನೋಡಿ. ನೋಡಿ ಸರ್ವ್ ಮಾಡೋದಕ್ಕೆ ಬಿಸಿಬೇಳೆ ಭಾತ್ ರೆಡಿ ಇದೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನನ್ನ ಕಮ್ಮಿಂಗ್ ವೀಡಿಯೋಸ್ಗಳಲ್ಲಿ ಬಿಸಿಬೇಳೆ ಭಾತ್ ಪೌಡರ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ನಾನು ಮಾಡಿರೋ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.